ಮೊದಲಿನಿಂದಲೂ ಕೂಡ ಮನಿ ಮಾತು ಕನ್ನಡ ಚಾನೆಲ್ನಲ್ಲಿ ತುಂಬ ಬೆಲೆ ಬಾಳ್ತಕ್ಕಂತಹ ನಾಣ್ಯಗಳ ಬಗ್ಗೆ ನೋಟ್ಗಳ ಬಗ್ಗೆ ಹಾಗೆಯೇ ವಿಶೇಷವಾದಂತಹ ಅಂಚೆ ಚೀಟಿಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ ಈ ಒಂದು ಸೀರೀಸಲ್ಲಿ ನಾವು ಸೆವೆನ್ ಏಟ್ ಸಿಕ್ಸ್ ಇಲ್ಲಿ ತಾವು ಗಮನಿಸ್ತಾ ಇರ್ಬೋದು ಐನೂರು ರೂಪಾಯಿ ಈ ನೋಟಲ್ಲಿ ಸೆವೆನ್ ಏಟ್ ಸಿಕ್ಸ್ ಇದೆ ಜೀರೋ 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 ಸೆವೆನ್ ಏಟ್ ಸಿಕ್ಸ್ ಇದೆ ಈ ಇಂಥ ನೋಟ್ಗಳಿಗೆ ನಿಜವಾಗ್ಲೂ ಕೂಡ ಲಕ್ಷಾಂತರ ರೂಪಾಯಿ ಬೆಲೆ ಇದೆಯಾ ಅಥವಾ ಬೆಲೆ ಇಲ್ಲ ಅಂದರೆ ಎಷ್ಟು ಬೆಲೆ ಇದೆ ಈ ಒಂದು ಕುರಿತು ನಾವು ಮಾತಾಡೋಣ ಮತ್ತು ಇನ್ನೊಂದೇನೆಂದರೆ ನಾವು ಸಂಗ್ರಹಿಸಬೇಕಾದಂತಹ ನೋಟ್ಗಳು ಯಾವ ಥರ ಇರಬೇಕು ಫ್ಯಾನ್ಸಿ ನಂಬರ್ ಅಂದರೆ ಏನು ಅಂದರೆ ಎರಡು ನೋಟ್ಗಳಂದರೆ ಏನು ಹಾಗೆಯೇ ಯಾವ ನೋಟ್ಗಳಿಗೆ ಹೆಚ್ಚು ಬೆಲೆ ಇರುತ್ತೆ ಈ ನಿಮಿಸ್ಮ್ಯಾಟಿಕ್ ಫೀಲ್ಡಲ್ಲಿ ಜೊತೆಗೆ ನಾವು ಇನ್ನೊಂದು ವಿಷಯ ಏನು ಮಾತಾಡಬೇಕಪ್ಪ ಅಂದರೆ ನಾವು ಈಗ ನಿಜವಾಗ್ಲೂ ಕೂಡ ಈ ಥರ ಸಾವಿರಾರು ರೂಪಾಯಿ ಬಂಡವಾಳ ಹಾಕಿ ಈ ನೋಟ್ಗಳನ್ನು ನಾವು ಸಂಗ್ರಹಿಸಿದ್ದೇ ಆದರೆ ನಮಗೆ ಹಣದುಬ್ಬರ ಅಂತ ಏನು ಕರಿತೀವೋ ಆ ಹಣದುಬ್ಬರಕ್ಕೆ ತಕ್ಕಂತೆ ಲಾಭ ಇದರಲ್ಲಿ ಸಿಗುತ್ತಾ ಇನ್ವೆಸ್ಟ್ಮೆಂಟಿನ ದೃಷ್ಟಿಯಿಂದ ಆದರೆ ನಾವು ಇದನ್ನು ಒಂದು ಹವ್ಯಾಸವನ್ನಾಗಿ ಮಾಡಿಕೊಂಡು ಒಂದು ಹವ್ಯಾಸದ ರೀತಿಯಲ್ಲಿ ನಾವು ನೋಡೋದಾದರೆ ಈ ಇಂಥ ನೋಟ್ಗಳನ್ನು ಇಲ್ಲಿ ಸ್ಟಾರ್ ನೋಟ್ ಇದೆ ನೋಡಿ ಇಲ್ಲಿ ಸ್ಟಾರ್ ಇದೆ ಮತ್ತು ಸ್ವಲ್ಪ ಫ್ಯಾನ್ಸಿ ನಂಬರ್ ಕೂಡ ಇದೆ ಮತ್ತು ಇಲ್ಲಿ ಬರೀ ಫ್ಯಾನ್ಸಿ ನಂಬರ್ ಇದೆ ಆಲ್ ಫೋರ್ಸ್ ನೈನು ಮತ್ತು ಫೋರ್ಗಳ ಒಂದು ಸೀರೀಸ್ ಇದೆ ಈ ಥರದ ನೋಟ್ಗಳು ಈ ಒಂದೇ ನೋಟಿಲ್ಲ ಇದ್ರ ಒಳಗಡೆ ಕೂಡ ನೀವು ನೋಟ್ಗಳನ್ನು ನೋಡಬಹುದು ಈ ಥರದ ನೋಡಿ ಇದು ಜೀರೋ ಸಿಕ್ಸ್ ಜೀರೋ ಸೆವೆನ್ ಜೀರೋ ಏಟ್ ಅಂತ ಇದೆ ಈ ಥರದ ನೋಟ್ಗಳು ಯಾವ ಸ್ಥಿತಿಯಲ್ಲಿ ನಾವು ಸಂಗ್ರಹಿಸಬೇಕು ಎಷ್ಟು ಸಂಗ್ರಹಿಸಬೇಕು ಮತ್ತು ಸಂಗ್ರಹಿಸುವ ಸರಿಯಾದ ವಿಧಾನ ಏನು ನಾವು ಈ ರೀತಿಯ ನೋಟ್ಗಳನ್ನು ಸಂಗ್ರಹಿಸಿದ್ದೇ ಆದರೆ ಈ ನೋಟುಗಳಿಗೆ ಎಲ್ಲಿ ಮಾರುಕಟ್ಟೆ ಇದೆ ಯಾವ ನೋಟು ನಮಗೆ ಹೆಚ್ಚಿನ ಲಾಭವನ್ನು ತಂದು ಕೊಡಬಲ್ಲದು ಇವೆಲ್ಲ ಪ್ರಶ್ನೆಗಳನ್ನು ನಾವು ಇವತ್ತು ಉತ್ತರ ಕಂಡುಕೊಳ್ಳೋವಂಥ ಒಂದು ಪ್ರಯತ್ನವನ್ನು ಮಾಡೋಣಂತೆ ಇಲ್ಲಿ ಫ್ಯಾನ್ಸಿ ನಂಬರ್ಗಳಿದ್ದಾವೆ ಇವು ಒಂದು ರೂಪಾಯಿಯ ಬಂಡ್ಲು ನೀವು ಇದು ಹತ್ತು ರೂಪಾಯಿಯ ರಿಮ್ಮನ್ನು ನೀವು ನೋಡ್ತಾ ಇದ್ದೀರ ನಂತರ ನಾಲ್ಕೈದು ರಿಮ್ ಇದ್ವು ಹಣದ ಅವಶ್ಯಕತೆ ಇದ್ದರಿಂದ ನಾನು ಅವನ್ನು ಬೇರೆಯವರಿಗೆ ಬೇರೆ ಸಂಗ್ರಹಕಾರರಿಗೆ ನಾನು ತಗೊಂಡಿರೋದಕ್ಕಿಂತ ಸ್ವಲ್ಪ ಹೆಚ್ಚಿನ ಅಮೌಂಟಿಗೆ ನಾನು ಅವನ್ನು ಕೊಟ್ಟೆ ಇತ್ತೀಚೆಗೆ ಆದರೆ ಈ ಒಂದು ರೀತಿಯಲ್ಲಿ ನಾವು ಸಂಗ್ರಹ ಮಾಡಿದರೆ ನಮ್ಮ ಕಷ್ಟಕಾಲಕ್ಕೆ ಈ ನೋಟ್ಗಳು ಸಹಾಯ ಆಗ್ತವೆ ಸಹ ನಿಜ ಇವು ಆ್ಯಂಟಿಕ್ ನೋಟ್ಗಳು ಅಂದರೆ ತುಂಬ ಹಿಂದೆ ಬಂದಂಥವು ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲವತ್ತೈವತ್ತು ವರ್ಷ ಹಿಂದೆ ಬಂದಂತಹ ನೋಟ್ಗಳು ಇವೆಲ್ಲವೂ ಕೂಡ ಈ ನೂರು ರೂಪಾಯಿಯ ನೋಟ್ಗಳು ಅಂದರೆ ಆರಂಭದ ಕಾಲದ ಸ್ವಾತಂತ್ರ್ಯ ಬಂದ ನಂತರ ಆರಂಭ ಕಾಲದ ನೋಟ್ಗಳು ಇವು ಇವುಗಳ್ನು ಕೂಡ ನಾವು ಒಂದೊಂದು ನಮ್ಮ ಒಂದು ಶಕ್ತಿಗೆ ಅನುಗುಣವಾಗಿ ನಾವೇನು ಮಾಡ್ಬೋದು ಇವನ್ನ ಸಂಗ್ರಹಿಸಬಹುದು ಇದು ಐದು ರೂಪಾಯ ಒಂದು ನೋಟು ಇವೆಲ್ಲದರ ಬಗ್ಗೆ ನಾವೇನು ಮಾಡೋಣ ಇವತ್ತು ಚರ್ಚೆ ಮಾಡೋವಂಥ ಒಂದು ಪ್ರಯತ್ನವನ್ನು ಮಾಡೋಣಂತೆ ಮೊದಲಿಗೆ ಸೆವೆನ್ ಏಟ್ ಸಿಕ್ಸ್ ಈ ಒಂದು ನೋಟಿನ ಬಗ್ಗೆ ನಾವು ಮಾತಾಡೋದಾದರೆ ಈ ರೀತಿ ಒನ್ ಫೈವ್ ಟೂ ಅಂತ ಇದೆ ಆಮೇಲೆ ಸೆವೆನ್ ಏಟ್ ಸಿಕ್ಸ್ ಅಂತ ಇದೆ ಈ ಥರದ ನೋಟ್ಗಳು ಇದರ ಬೆಲೆ ಎಲ್ಲ ನೋಟ್ಗಳಿಗೂ ಎಲ್ಲ ನಾಣ್ಯಗಳಿಗೂ ತಮ್ಮದೇ ಆದಂಥ ಒಂದು ಬೆಲೆ ಇದ್ದೇ ಇರುತ್ತೆ ಈ ಒಂದು ನೋಟಿಗೆ ಎಷ್ಟು ಬೆಲೆ ಇರಬಹುದು ಅಂತಕ್ಕಂಥದ್ದನ್ನು ನಾವು ಕೇಳೋದಾದರೆ ಈ ರೀತಿ ನೋಟ್ಗಳು ಬಣ್ಣಲ್ಲಿ ಸಾಕಷ್ಟು ಸಿಗ್ತವೆ ರಿಮ್ಮಲ್ಲಿ ಸಾಕಷ್ಟು ಸಿಗ್ತವೆ ಯಾಕೆ ಈ ರೀತಿಯ ನೋಟ್ಗಳಿಗೆ ಹೆಚ್ಚಿನ ಬೆಲೆ ಇರ ಇರುತ್ತೆ ಅಂದರೆ ಯಾರೋ ಸೆವೆನ್ ಏಟ್ ಸಿಕ್ಸ್ ಸೆವೆನ್ ಏಟ್ ಸಿಕ್ಸ್ ಅಂತಕ್ಕಂಥ ಡಬ್ಲಿಂಗ್ ನಂಬರ್ನ ಕೊಂಡ್ಕೊಳ್ಳೋಕ್ಕೆ ಆಗದೆ ಸೆವೆನ್ ಏಯ್ಟ್ ಸಿಕ್ಸ್ ನಂಬರ್ನ ಒಂದಾದರೂ ಕೊಂಡ್ಕೊಳ್ಳೋಣ ಅಂತಕ್ಕಂಥ ಈ ಸಂಗ್ರಾಹಕರು ಇದನ್ನು ಒಂದು ಇಪ್ಪತ್ತು ರೂಪಾಯಿಂದ ಐವತ್ತು ರೂಪಾಯಿ ಹೆಚ್ಚಿನ ಅಮೌಂಟ್ ಕೊಟ್ಟು ಅಂದರೆ ಇದು ಐನೂರು ರೂಪಾಯಿ ನೋಟ್ ಅಲ್ವಾ ಅಂದರೆ ಇದು ಫೋಲ್ಡ್ ಆಗಿರಬಾರ್ದು ನೋಡಿರಿ ಇದು ಫೋಲ್ಡ್ ಆಗಿರಬಾರ್ದು ಫೋಲ್ಡ್ ಆದರೆ ಇದರ ಬೆಲೆ ಕಡಿಮೆ ಆಗುತ್ತೆ ಮತ್ತೆ ಮತ್ತೆ ಹಳೇದಾಗಿರಬಾರ್ದು ಮಾರ್ಕ್ ಬಿದ್ದಿರಬಾರ್ದು ಈ ರೀತಿಯ ಯು ಎನ್ ಸಿ ಕಂಡೀಷನ್ ಅಂದರೆ ಅನ್ಸರ್ಕ್ಯುಲೇಟೆಡ್ ಕಂಡೀಷನಲ್ಲಿರ್ತಕ್ಕಂತಹ ಒಂದು ನೋಟು ಅದು ಹಳೇದಾದಂಗೆಲ್ಲ ಹೆಚ್ಚಿನ ಬೆಲೆ ಅಂದರೆ ಹಳೇದಂದರೆ ವರ್ಷಗಳು ಹಳೇವಾಗಿರಬೇಕು ನೋಟ್ ಹಳೇದಾಗೋದಲ್ಲ ಟು ಒಚ್ಚ ಹೊಸದಾಗಿ ಕಾಣಿಸ್ಬೇಕು ಆದರೆ ಅದು ಪ್ರಿಂಟಾಗಿ ಅಥವಾ ಆ ನಾಣ್ಯ ಮಿಂಟಾಗಿ ತುಂಬ ದಿನ ಆಗಿರಬೇಕು ಇದನ್ನು ನಾವು ಗಮನಿಸಬೇಕು ಈ ಒಂದು ನೋಟು ನಿಮಗೆ ಹೊಸತರ ಇರ್ತಕ್ಕಂಥ ನೋಟು ನಮಗೆ ಎಷ್ಟು ಒಂದು ಐವತ್ತು ರೂಪಾಯಿ ಲಾಭವನ್ನು ಇಲ್ಲಿ ಇಲ್ಲಿದೆ ನೋಡಿರಿ ಈ ಬಂಡ್ಲಲ್ಲಿ ನೂರು ನೋಟುಗಳಿದ್ದಾವೆ ಎಲ್ಲ ನೋಟ್ಗಳು ಕೂಡ ಸೆವೆನ್ ಏಟ್ ಸಿಕ್ಸಿಂದ ಆರಂಭವಾಗಿದ್ದಾವೆ ಸೆವೆನ್ ಏಟ್ ಸಿಕ್ಸಿಂದ ಆರಂಭವಾಗಿರ್ತಕ್ಕಂಥ ಎರಡು ಸಾವಿರದ ಹದಿಮೂರರ ಈ ಸುಬ್ಬಾರಾವ್ ಡಿ ಸುಬ್ಬಾರಾವ್ ಅವರ ಹಸ್ತಾಕ್ಷರ ಇರತಕ್ಕಂತಹ ಇದೊಂದು ಬಂಡ್ಲು ಎಷ್ಟು ರೂಪಾಯಿಗೆ ಹೋಗ್ಬೋದು ನನಗಂತೂ ಅಷ್ಟೇ ಅಮೌಂಟಿಗೆ ಇದು ಸಿಕ್ಕಿತ್ತು ತುಂಬ ಹತ್ತು ವರ್ಷದಿಂದ ನನ್ನ ಹತ್ರ ಇದು ನನ್ನ ಹತ್ರ ಇದೆ ಈಗ ಇದನ್ನು ನಾನು ಮಾರಾಟ ಮಾಡೋದಕ್ಕೆ ಹೋದರೆ ನನ್ನ ಅನಿಸಿಕೆ ಪ್ರಕಾರ ಇದ್ದರೆ ಮುಖಬೆಲೆ ಒಂದು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿಗೆ ಹೋಗ್ಬೋದು ಇಷ್ಟು ಮಾತ್ರ ಈ ಸೆವೆನ್ ಏಟ್ ಸಿಕ್ಸ್ನ ಒಂದು ಇದಿರೋದು ಮತ್ತು ಹೀಗೇನಾ ಎಲ್ಲವೂ ಇಷ್ಟೇನಾ ಮತ್ತು ಹೆಚ್ಚಿನ ಅಮೌಂಟು ಸಿಗಲ್ವ ಅಂದರೆ ನಿಜವಾಗ್ಲೂ ಸಿಗುತ್ತೆ ಯಾವುದು ಅಂತಕ್ಕಂಥದ್ದನ್ನ ನಾನಿಲ್ಲಿ ನಿಮಗೆ ಒಂದು ನೋಟ್ ತೋರಿಸ್ತೀನಿ ಇಲ್ಲಿದೆ ನೋಡಿರಿ ಈ ನೋಟ್ ಇದೆ ಅಲ್ಲ ಜೀರೋ 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 ಸೆವೆನ್ ಏಟ್ ಸಿಕ್ಸ್ ಫಸ್ಟಿಗೆ ನಾನು ತೋರಿಸಿದ್ದೆ ಇಲ್ಲಿ ಕಲೆ ಇದೆ ಇಲ್ಲಿ ಸ್ಟೇನ್ಸ್ ಇದ್ದಾವೆ ಈ ಥರ ಕಲೆ ಇರ್ತಕ್ಕಂತಹ ನೋಟು ಈ ಥರ ಸ್ಟೇನ್ಸ್ ಇರ್ತಕ್ಕಂಥ ಈ ನೋಟಿನ ಬೆಲೆ ತುಂಬ ಕಡಿಮೆ ಆಗೋಗುತ್ತೆ ಇಲ್ಲಾಂದರೆ ಇದು ಯು ಎನ್ ಸಿ ಕಂಡೀಷನಲ್ಲಿದ್ದರೆ ಒಂದು ಸುಮಾರು ಮೂರು ಸಾವಿರ ರೂಪಾಯಿ ಇದು ಬೆಲೆ ಬಾಳ್ಬೋದಾಗಿತ್ತು ನೋಡಿರಿ ಜೀರೋ 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 ಸೆವೆನ್ ಏಟ್ ಸಿಕ್ಸ್ ಅಂತ ಇದ್ದರೆ ಒಂದು ಮೂರು ಸಾವಿರ ರೂಪಾಯಿ ಸೆವೆನ್ ಏಟ್ ಸಿಕ್ಸ್ ಜೀರೋ 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 ಅಂತ ಇದ್ದರೆ ಒಂದು ಎರಡು ಸಾವಿರದ ಎಂಟುನೂರು ರೂಪಾಯಿ ನಾನು ಐನೂರು ರೂಪಾಯಿ ನೋಟಿನ ಬೆಲೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೆವೆನ್ ಏಟ್ ಸಿಕ್ಸು ಮತ್ತು ಸೆವೆನ್ ಏಟ್ ಸಿಕ್ಸು ಎರಡು ಸಲ ನಾವು ಬಂದಿದ್ದರೆ ಅಂತಹ ಐನೂರು ರೂಪಾಯಿ ನೋಟಿಗೆ ಸುಮಾರು ಐದು ಸಾವಿರ ರೂಪಾಯಿಯನ್ನು ನಾವು ಈ ಮಾರುಕಟ್ಟೆಯಿಂದ ನಾವೇ ಎಕ್ಸ್ಪೆಕ್ಟ್ ಮಾಡ್ಬೋದು ಅದಕ್ಕಿಂತ ಹೆಚ್ಚಿಗೆ ಲಕ್ಷಾಂತರ ರೂಪಾಯಿ ಇರುತ್ತೆ ಆ ಥರ ಏನಿಲ್ಲ ಮತ್ತು ಈ ಥರದ ನೋಟುಗಳ ಬಗ್ಗೆ ನಾನು ಈಗಾಗಲೇ ಹೇಳಿದೆ ಇದು ಇನ್ನೂರು ರೂಪಾಯಿ ನೋಟುಗಳಲ್ಲಿ ಈ ಥರದ ನೋಟು ಅಂದರೆ ಇಲ್ಲಿ ನೋಡಿರಿ ತ್ರೀ ಫೋರ್ ಫೈವ್ ಅಂತಕ್ಕಂಥದ್ದು ಕೂಡ ಸ್ವಲ್ಪ ವಿಶೇಷವಾದ್ದೆ ಮತ್ತು ಸೆವೆನ್ ಏಟ್ ಸಿಕ್ಸ್ ಇದೆ ಇದನ್ನು ನಾವು ಒಂದು ಇನ್ನೂರೈವತ್ತು ರೂಪಾಯಿಯಿಂದ ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ದರ ಮುಖಬೆಲೆನೇ ಇದೆ ಆಸಕ್ತರು ಇದನ್ನು ನಮಗೆ ಅಷ್ಟು ಕೊಂಡ್ಕೋಬೋದು ಈ ಹಿಂದೆನೇ ನಾವು ಮಾತಾಡಿರ್ತಕ್ಕಂತಹ ಈ ನೋಟು ಈ ನೋಟು ಈ ನೋಟು ಕೂಡ ಫೋಲ್ಡ್ ಆಗಿಲ್ಲ ತುಂಬ ಚೆನ್ನಾಗಿರ್ತಕ್ಕಂಥ ಈ ನೋಟು ನಮಗೆ ಒಂದು ನೂರೈವತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಕೊಡಿಸ್ಬೋದು ಅದೇ ನಮಗೆ ಈ ಒಂದು ರೂಪಾಯಿಯಲ್ಲಿ ಏನಾದರೂ ಕೂಡ ಸೆವೆನ್ ಏಟ್ ಸಿಕ್ಸ್ ಸೆವೆನ್ ಏಟ್ ಸಿಕ್ಸ್ ಇದ್ದರೆ ಇನ್ನೂರು ರೂಪಾಯಿಂದ ಮುನ್ನೂರು ರೂಪಾಯಿವರೆಗೂ ಒಂದೊಂದು ನೋಟ್ ಹೋಗುತ್ತೆ ಈ ನೂರರ ಒಂದು ಬಂಡ್ಲು ಅಂದರೆ ಎರಡು ಸಾವಿರದ ಹದಿನೇಳರ ಹದಿನ ಹದಿನೇಳರದ್ದು ಇದು ಇದು ಎಷ್ಟು ನಮಗೆ ನೂರು ರೂಪಾಯಿಗೆ ನಮಗೆ ಸಿಗುತ್ತೆ ಈಗ ಇದರ ಮಾರ್ಕೆಟಲ್ಲಿ ಏಳ್ನೂರು ರೂಪಾಯಿಂದ ಎಂಟುನೂರು ರೂಪಾಯಿ ಇದೆ ಇದೇನಾದರೂ ಸೆವೆನ್ ಏಟ್ ಸಿಕ್ಸ್ ಇದರದ್ದು ಒಂದೇ ಒಂದು ಸೆವೆನ್ ಏಟ್ ಸಿಕ್ಸ್ ಬರುತ್ತೆ ಇದು ಇದು ಅರವತ್ತು ಅಂತ ಬರುತ್ತಲ್ಲ ಅಲ್ಲಿ ಬರುತ್ತೆ ಈ ಒಂದು ಆರುನೂರು ರೂಪಾಯಿ ಏಳ್ನೂರು ರೂಪಾಯಿಯನ್ನು ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡುವ ಅಂದರೆ ಈ ಡಿನಾಮಿನೇಷನ್ನು ಕಡಿಮೆ ಆದಂಗೆಲ್ಲ ಅನ್ನೋಟು ಅದರ ಬಹುಪಾಲು ರೇಟು ಇದು ಜಾಸ್ತಿ ಆಗುತ್ತೆ ಇದನ್ನು ನಾವು ಈ ವಿಶೇಷ ಅಂತ ನಾವು ಪರಿಗಣಿಸ್ಬೋದು ಯಾವನ್ನ ಈ ಕಡಿಮೆ ಮುಖ ಬೆಲೆಯ ಅಂದರೆ ಹತ್ತು ರೂಪಾಯಿಯ ಈ ನೋಟಿದೆ ಈ ರೀತಿಯ ನೋಟುಗಳನ್ನು ನಾವು ಸಂಗ್ರಹಿಸೋದ್ರ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು ಹಾಗಾಗಿ ನಾನು ಹತ್ತು ರೂಪಾಯಿಯ ಒಂದು ರಿಮ್ಮನ್ನು ಕೂಡ ನಾನು ನಿಮಗೆ ತೋರಿಸಿದೆ ಮತ್ತು ಇಲ್ಲಿ ಸ್ಟಾರ್ ನೋಟ್ನ ಬಂಡ್ಲುಗಳಿದ್ದಾವೆ ಇವು ಇವು ಕೂಡ ತಮ್ಮ ಮುಖಬೆಲೆಗಿಂತ ಸ್ವಲ್ಪ ಹೆಚ್ಚು ಬೆಲೆ ಬಾಳ್ತಕ್ಕಂಥವು ಸ್ಟಾರ್ ಯಾಕೆ ಬರುತ್ತೆ ಅಂದರೆ ಇದರಲ್ಲಿ ಅರವತ್ತು ಸ್ಟಾರ್ ನೋಟ್ಗಳಿದ್ದಾವಂತೆ ಯಾಕಿದ್ದಾವೆ ಇದರಲ್ಲಿ ಅರವತ್ತು ಸ್ಟಾರ್ ನೋಟ್ಗಳಂದರೆ ಲೆಕ್ಕ ಕೊಡಬೇಕಾಗಿರುತ್ತೆ ಯಾರಿಗೆ ರಿಸರ್ವ್ ಬ್ಯಾಂಕಿಗೆ ಯಾರು ಈ ಮುದ್ರಣ ಮಾಡ್ತಕ್ಕಂತಹ ಮುದ್ರಕರು ಬೇರೆ ಬೇರೆ ಕಡೆ ನಾಸಿಕ್ ಮೈಸೂರು ಇಲ್ಲೆಲ್ಲವೂ ಕೂಡ ಇದರ ಮುದ್ರಣ ನಾಲ್ಕು ಕಡೆ ಮುದ್ರಣ ಆಗುತ್ತೆ ನೋಟ್ಗಳು ನಮಗೂ ಅಲ್ಲಿ ಲೆಕ್ಕ ಕೊಡಬೇಕು ಅಂದರೆ ಎಷ್ಟು ಈ ಸ್ಟಾರ್ ನೋಟ್ಗಳು ಇಷ್ಟು ಪ್ರಿಂಟ್ ಆಗಬೇಕಂತಿರುತ್ತಲ್ಲ ಅಷ್ಟು ಪ್ರಿಂಟ್ ಆಗಬೇಕಾದ್ರೆ ಪ್ರಿಂಟ್ ಆಗಬೇಕಾದ್ರೆ ಇದನ್ನು ಮಿಸ್ಪ್ರಿಂಟ್ ಆಗಿ ಅಕಸ್ಮಾತಾಗಿ ಬೇರೆ ಥರದ ಸಮಸ್ಯೆ ಉಂಟಾದರೆ ಈ ಆಗ ಅವೆಷ್ಟು ಹಾಳಾಗಿರ್ತಾವ ನೋಟ್ಗಳು ಅವನ್ನ ಹಾಗೆ ಮಾರ್ಕೆಟಿಗೆ ಬಿಡೋಕ್ಕಾಗಲ್ಲ ಕೆಲವು ಸಲ ಹಾಗೆ ಬರ್ತವೆ ಹಾಗೆ ಮಿಸ್ಪ್ರಿಂಟ್ ಆಗಿರ್ತಕ್ಕಂಥ ನೋಟ್ಗಳಿಗೂ ಕೂಡ ತುಂಬ ಒಳ್ಳೆಯ ಬೆಲೆ ನ್ಯೂಸ್ಮ್ಯಾಟಿಕ್ ಫೀಲ್ಡಲ್ಲಿ ಇದೆ ಅದು ಬೇರೆ ವಿಷಯ ಇಲ್ಲಿ ಚರ್ಚೆ ಮಾಡೋದು ಬೇಡ ಅದನ್ನು ಇಲ್ಲಿ ಸ್ಟಾರ್ ಯಾಕೆ ಬಂದಿರುತ್ತೆ ಅಲ್ಲಿಂದನೇ ಮಿಂಟಾಗಿ ಬಂದಿರುತ್ತೆ ಇವು ಯಾವ ಕೂಡ ಇಲ್ಲಿ ನೀವು ಇಲ್ಲಿ ಏನ ಬಂಡ್ಲು ಮೇಲೆ ಸೀಲ್ ನೋಡ್ತಾ ಇರ್ಬೋದು ಇಲ್ಲಿ ನಲವತ್ತು ಇಲ್ಲಿ ಐವತ್ತೊಂದು ನೋಟ್ಗಳು ಏನಿದ್ದಾವೆ ಸ್ಟಾರ್ನವಿದ್ದಾವೆ ಅಂತೆ ಮತ್ತು ಇದರಲ್ಲಿ ಇದರಲ್ಲಿ ಇದರಲ್ಲೂ ಕೂಡ ಸುಮಾರು ಎಂಬತ್ತೆಂಟು ನೋಟ್ಗಳು ಈ ಸ್ಟಾರ್ಮೆಂಟ್ನವಿದ್ದಾವೆ ಇದರ ಮುಖಬೆಲೆ ಸಾವಿರ ರೂಪಾಯಿ ಇದು ನಾವು ಮಾರೋದಕ್ಕೆ ಹೋದರೆ ಎಷ್ಟು ರೂಪಾಯಿ ಆಗ್ಬೋದು ಒಂದೂವರೆಯಿಂದ ಎರಡು ಸಾವಿರ ರೂಪಾಯಿವರೆಗೂ ಕೂಡ ನಾವು ಇದನ್ನು ಮಾರ್ಬೋದು ಇವಿಷ್ಟು ನೋಟ್ಗಳನ್ನು ಒಂದೊಂದೇ ನೋಟ್ಗಳಂದರೆ ಅದರ ಮುಖಬೆಲೆಗಿಂತ ಒಂದೂವರೆ ಪಟ್ಟು ಅಥವಾ ಎರಡು ಪಟ್ಟು ಬೆಲೆ ಇರುತ್ತೆ ಮತ್ತು ಇದರಲ್ಲೂ ಕೂಡ ವಿಶೇಷವಾಗಿ ಏನಾಗಿರುತ್ತೆ ನಾವು ಅಪರೂಪದ ನಾ ನೋಟ್ಗಳನ್ನು ಕೂಡ ನಾವು ನೋಡ್ಬೋದು ಕೆಲವೊಮ್ಮೆ ಏನಾಗಿರುತ್ತೆ ಇಲ್ಲಿ ಎರಡು ಕಡೆ ಸ್ಟಾರ್ ಇದೆ ನೋಡ್ರಿ ಎರಡು ಕಡೆ ಸ್ಟಾರ್ ಇದೆ ಯಾವುದೋ ಒಂದು ಐನೂರು ರೂಪಾಯಿ ನೋಟು ಒಂದು ಕಡೆ ಸ್ಟಾರ್ ಇರತಕ್ಕಂತಹ ಐನೂರು ರೂಪಾಯಿ ನೋಟ್ ಸಿಕ್ಕಿದೆ ಅದರ ಮೇಲೆ ಅದು ತುಂಬ ಅಪ್ರೂಪ್ ಆಗಿರೋದ್ರಿಂದ ಯಾವುದಾದ್ರೂ ನೋಟು ಅಥವಾ ನಾಣ್ಯ ಯಾಕೆ ಯಾಕೆ ರೇಟ್ ಜಾಸ್ತಿ ಆಗುತ್ತೆ ಅಂದರೆ ಅದು ಅಪರೂಪವಾದಾಗ ಆದಾಗ ಆ ಥರದ ಒಂದೇ ಒಂದು ನೋಟ್ ಐನೂರು ರೂಪಾಯಿ ನೋಟು ರಿಪೋರ್ಟ್ ಆಗಿದೆ ಇವತ್ತಿನವರೆಗೂ ಈ ಈ ಈ ಥರದ ನೋಟು ಅಲ್ಲಿ ಏನಾಗಿದೆ ಒಂದೇ ಕಡೆ ಸ್ಟಾರ್ ಇದೆ ಇಲ್ಲಿ ನೋಡಿರಿ ಎರಡು ಕಡೆ ಸ್ಟಾರ್ ಇದಾವಲ್ವಾ ಅದಕ್ಕೆ ಒಂದೇ ಕಡೆ ಸ್ಟಾರ್ ಇರೋದ್ರಿಂದ ಆ ನೋಟು ತುಂಬ ಲಕ್ಷಾಂತರ ರೂಪಾಯಿ ಬೆಲೆ ಇದೆ ಒಂದೇ ಒಂದು ರಿಪೋರ್ಟ್ ಆಗಿರ್ತಕ್ಕಂಥದ್ದು ಯಾವಾಗ ಒಂದೇ ಒಂದು ರಿಪೋರ್ಟ್ ಆಗಿರುತ್ತೋ ಅವಾಗ ಲಕ್ಷಾಂತರ ರೂಪಾಯಿ ಇರುತ್ತೆ ಆ ನೋಟ್ಗಳು ಆ ಥರದ ಇನ್ನೊಂದಷ್ಟು ನಮಗೆ ಸಿಕ್ಕರೆ ಆ ನೋಟಿನ ಬೆಲೆ ಏನಾಗುತ್ತೆ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ ಮತ್ತು ನಮಗೆ ಭ್ರಮೆ ಬೇಡ ಭ್ರಮೆ ಅಂದರೆ ಈ ಥರ ಹಳದೇ ನೋಟ್ಗಳು ತುಂಬ ವಿಚಿತ್ರವಾಗಿರ್ತಕ್ಕಂಥವು ಬಳಸಿಕೆ ಆಗಿರ್ತಕ್ಕಂಥ ನೋಟ್ಗಳು ಸೆವೆನ್ ಇಟ್ ಸಿಕ್ಸ್ ನೋಡಿರಿ ಇಲ್ಲೆಲ್ಲವಕ್ಕೂ ಸೆವೆನ್ ಏಟ್ ಸಿಕ್ಸ್ ಇದೆ ಇವೆಲ್ಲ ನೋಟ್ಗಳು ಹೆಚ್ಚಿನ ಬೆಲೆ ಬಾಳ್ತವೆ ಸಾವಿರಾರು ರೂಪಾಯಿ ಬೆಲೆ ಬಾಳುತ್ತಾರೆ ಬಾಳ್ತವೆ ಈ ಥರದ ಇವು ಬೇಡ ಇಲ್ಲಿ ಇಲ್ಲಿ ನೋಡಿರಿ ಇವು ಫ್ಯಾನ್ಸಿ ಈಗ ಇದು ಎಷ್ಟಿದೆ ಐದು ಲಕ್ಷ ಅಂತ ಇದೆ ಈ ಥರದವು ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಅಂತ ಒಂದು ಸೀರೀಸ್ ಪೂರ್ತಿ ಇದ್ದು ಈ ನೋಟು ಏನಾಗಿರಬೇಕು ಯು ಎನ್ ಸಿ ಕಂಡೀಷನಲ್ಲಿದ್ದರೆ ಇದಕ್ಕೆ ನಿಜವಾಗ್ಲೂ ಕೂಡ ಬೆಲೆ ಇದೆ ಆ ಥರದ ಹತ್ತು ನೋಟುಗಳಿಗೆ ಹತ್ತು ಸಾವಿರ ರೂಪಾಯಿ ಬೇಕಾದ್ರೂ ನಿಮಗೆ ಸಿಗುತ್ತೆ ಆಗ ಈ ನೋಟಿನ ಬೆಲೆ ಸಾವಿರ ರೂಪಾಯಿ ಆಗುತ್ತೆ ಆದರೆ ಇಲ್ಲಿರ್ತಕ್ಕಂಥದ್ದು ಒಂದೇ ನೋಟು ನಮಗೆ ಬಳಕೆಯಲ್ಲಿ ಸಿಕ್ಕಿರ್ತಕ್ಕಂಥದ್ದು ನೂರು ರೂಪಾಯಿ ಸಿಕ್ಕಿರ್ತಕ್ಕಂಥದ್ದು ನಾವು ಸಾಮಾನ್ಯ ಸಂಗ್ರಹಕರಾಗಿ ಆಸಕ್ತಿಗೋಸ್ಕರ ನಾವೇನು ಮಾಡಿದ್ದೀವಿ ಈ ನೋಟನ್ನ ಸಂಗ್ರಹಿಸಿದ್ದೀವಿ ನೋಡಿರಿ ಈ ನೋಟು ಫೈನ್ ಕಂಡೀಷನಲ್ಲಿದೆ ಅಷ್ಟೇ ತುಂಬ ಹಾಳಾಗಿದೆ ತುಂಬ ಗಲೀಜಾಗಿದೆ ಎಷ್ಟೋ ಜನರ ಕೈಯನ್ನು ದಾಟಿ ಇದು ನನ್ನ ಕೈಗೆ ಬಂದು ತಲುಪಿದೆ ನಾನು ಈ ನೋಟನ್ನು ನೋಡಿದೆ ಅದೇ ನಂಬರ್ ಚೆನ್ನಾಗಿದೆ ಅಲ್ಲ ಅಂತ ತೆಗೆದಿಟ್ಕೊಂಡಿದ್ದೀನಿ ಅಷ್ಟೇ ಇದಕ್ಕೆ ನಾನು ಹೆಚ್ಚಿನ ಅಮೌಂಟಾಗಿ ತಗೊಂಡು ಇಟ್ಕೊಂಡಿಲ್ಲ ಈ ಥರದ ಸೀರೀಸ್ ಪೂರ್ತಿ ಇದ್ದು ಆ ಸೀರೀಸಲ್ಲಿ ಸಾ ಒಂದು ಲಕ್ಷದಿಂದ ನಾವು ಹತ್ತು ಲಕ್ಷದವರೆಗೂ ಅಥವಾ ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂತ ಇದ್ದರೆ ಅದೊಂದು ಸೀರೀಸ್ ಆಗುತ್ತೆ ಹತ್ತು ನೋಟಿಂದು ಆಗ ನಾವು ಅದರ ಅದನ್ನು ಹೆಚ್ಚಿನ ಬೆಲೆಗೆ ನಾವು ಅದನ್ನು ಮಾರಾಟ ಮಾಡಬಹುದು ನಮಗೆ ಯಾವುದೋ ಒಂದು ನೋಟು ವಿಶೇಷವಾಗಿರುತ್ತೆ ಉದಾಹರಣೆಗೆ ಆ ಟ್ಯಾಕ್ಟು ನೋಟಿನ ಬಗ್ಗೆ ಮಿತ್ಗಳಿದಾವಲ್ಲ ಟ್ಯಾಕ್ಟು ನೋಟು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತಂತೆ ಆ ಥರ ಏನಿಲ್ಲ ನನ್ನ ಹತ್ರ ಇಲ್ಲೆಲ್ಲೋ ಇರಬೇಕು ಹೇಳಿ ತೋರಿಸ್ತೀನಿ ಸದ್ಯಕ್ಕೆ ಸಿಗ್ತಾ ಇಲ್ಲ ಐದು ರೂಪಾಯಿ ನೋಟು ಟ್ಯಾಕ್ಟು ನೋಟು ಅದು ಗಾಂಧೀಜಿ ಚಿತ್ರ ಇರೋದಾಗಿರ್ಬೋದು ಅಥವಾ ಯಾವುದು ಅಥವಾ ಅಶೋಕ ಎಮ್ಲಮ್ ಇರ್ತಕ್ಕಂತಹ ಅದು ಐದು ರೂಪಾಯಿ ನೋಟಾಗಿರ್ಬೋದು ಅವೆರಡೂ ಐದು ರೂಪಾಯಿ ನೋಟುಗಳು ಈ ಥರದ ಟ್ಯಾಕ್ಟರ್ ನೋಟು ಈ ಕಂಡೀಷನಲ್ಲಿ ಇದಕ್ಕೆ ಐದು ರೂಪಾಯಿ ಅಷ್ಟೇ ಬೆಲೆ ನಾವು ಇದನ್ನು ಬಳಸೋದೇ ಒಳ್ಳೆಯದು ಇದು ಉದಾಹರಣೆಗೋಸ್ಕರ ನಾನೊಂದು ನೋಟು ನಿಟ್ಕೊಂಡಿದ್ದೀನಿ ಇದಕ್ಕಿಂತ ಹಳೇದು ಬಂದಿರುತ್ತೆ ಅದು ಯು ಎನ್ ಸಿ ಕಂಡೀಷನಲ್ಲಿ ಏಳು ರೂಪಾಯಿಂದ ಎಂಟು ರೂಪಾಯಿ ಅದರ ಬೆಲೆ ಇದೆ ಮತ್ತು ಈ ಥರ ಸೆಮಿ ಫ್ಯಾನ್ಸಿ ನಂಬರ್ಗಳು ನಾವು ನಮ್ಮ ಸಮಾಧಾನಕ್ಕೆ ಇಟ್ಕೋಬೇಕಷ್ಟೇ ಇದಕ್ಕೇನು ಮಾರ್ಕೆಟಲ್ಲಿ ಯಾರು ನಮಗೆ ಕೇಳೋರಿರಲ್ಲ ಮತ್ತು ಇವನ್ನ ನಾವು ಚಲಾವಣೆ ಮಾಡೋದೆಲ್ಲಿ ಇವನ್ನ ನಾವು ಎಲ್ಲಿ ಕೊಡಬಹುದು ಅಂತಕ್ಕಂಥದ್ದು ಆದರೆ ನಾನು ಹೇಳಿರ್ತಕ್ಕಂಥ ವಿಶೇಷವಾದಂಥ ಉದಾಹರಣೆಗೆ ಇಲ್ಲಿ ಜೀರೋ ಒನ್ ಜೀರೋ ಒನ್ ಜೀರೋ ಒನ್ ಅಂತ ಇದೆ ಅದೇ ಥರ ಜೀರೋ ಟು ಜೀರೋ ಟು ಜೀರೋ ಟು ಈ ಥರ ಒಂದು ಸೀರೀಸ್ ಒಂದು ಹತ್ತು ನಂಬರ್ಗಳನ್ನು ನಾವು ಜೀರೋ ನೈನ್ ಜೀರೋ ನೈನ್ವರೆಗೂ ನಾವು ಮಾಡ್ಕೊಂಡು ಹೋದರೆ ಅಥವಾ ಒಂಬತ್ತು ಒಂದು ಸೀರೀಸ್ ಆದರೆ ಆ ಸೀರೀಸನ್ನು ನಾವು ನಿಜವಾದೂ ಕೂಡ ಕಾಯಿನ್ ಎಕ್ಸಿಬಿಷನ್ಗಳಲ್ಲಿ ನೋಟ್ಗಳನ್ನಷ್ಟೇ ಬೈ ಮಾಡ್ತಕ್ಕಂಥ ಬೈಯರ್ಗಳು ಇರ್ತಾರೆ ನಾವು ನೇರವಾಗಿ ಅವ್ರನ್ನ ಕಂಡು ಮಾತಾಡಿ ನಾವೇನು ಮಾಡ್ಬೋದು ಇವನ್ನು ಒಂದು ಒಳ್ಳೆಯ ಬೆಲೆಗೆ ಮಾರಾಟ ಮಾಡ್ಬೋದು ಅಥವಾ ಅದು ಬಂದಿರತಕ್ಕಂತಹ ಸಂಗ್ರಹಕರ ಹತ್ರ ಕೂಡ ನಾವು ಮಾತಾಡಿ ಈ ನೋಟುಗಳನ್ನು ನಾವು ಎಕ್ಸ್ಚೇಂಜ್ ಮಾಡ್ಕೋಬೋದು ಅಂದರೆ ನಮಗೆ ಯಾವುದಾದ್ರೂ ನೋಟ್ ಬೇಕಾಗಿದ್ದರೆ ನಮಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ನೋಟನ್ನು ಅವರಿಗೆ ಕೊಟ್ಟು ನಮಗೆ ಬೇಕಾಗಿರ್ತಕ್ಕಂಥ ಇನ್ನೊಂದು ನೋಟನ್ನು ನಾವೇನು ಮಾಡ್ಬೋದು ಅವರಿಂದ ಪಡೀಬಹುದು ಮತ್ತು ಸುಮ್ಮನೆ ಹೆಚ್ಚಿನ ತುಂಬ ದುಡ್ಡು ಜಾಸ್ತಿ ಬರ್ತವೆ ಸೆವೆನ್ ಏಟ್ ಸಿಕ್ಸ್ ಅಂತ ಏನೂ ಅಲ್ಲ ಈ ರೀತಿಯ ಇಲ್ಲಿ ನೋಡ್ತಾ ತುಂಬ ವಿಶೇಷವಾದಂತಹ ನೋಟುಗಳನ್ನೇ ನೀವು ಇಲ್ಲಿ ಕಾಣ್ತಾ ಇದ್ದೀರಾ ಇವೆಲ್ಲದರೂ ಕೂಡ ಮುಖಬೆಲೆ ಈ ಸೆವೆನ್ ಏಟ್ ಸಿಕ್ಸ್ನ ನೋಡ್ಕೊಂಡು ಮುಖಬೆಲೆ ಅವುಗಳ ನೂರು ರೂಪಾಯಿ ಅದರ ಮುಖಬೆಲೆ ಆದರೆ ಅದಕ್ಕಿಂತ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ಈ ಕಂಡೀಷನಲ್ಲಿ ಫಸ್ಟ್ ಆಫ್ ಆಲ್ ಈ ಕಂಡೀಷನಲ್ಲಿ ಯಾರು ಕೇಳಲ್ಲ ಕೇಳಿದ್ರು ಕೂಡ ಅಷ್ಟನ್ನು ಕೊಡಬಹುದು ಯಾರಾದರೂ ಆಸಕ್ತರು ಸಂಗ್ರಹಕರು ಇದು ನಿಮ್ಮ ಎಲ್ಲ ಒಂದು ಅಂದರೆ ಮುಖ್ಯವಾಗಿ ನಮಗೆ ಸೆವೆನ್ ಏಟ್ ಸೆವೆನ್ ಏಟ್ ಸಿಕ್ಸ್ ಇರಬೇಕು ಆ ಥರದ ಒಂದು ನೋಟು ಒಂದು ಹತ್ತು ರೂಪಾಯಿ ನೋಟಿನ ಮೇಲೆ ನಮಗೆ ಆ ಥರದ ಒಂದು ಸೆವೆನ್ ಏಯ್ಟ್ ಸಿಕ್ಸ್ ಸೆವೆನ್ ಏಟ್ ಸಿಕ್ಸ್ ಅಂತ ಎರಡು ಕಡೆಯೂ ಕೂಡ ಸೆವೆನ್ ಏಟ್ ಸಿಕ್ಸ್ ಸೆವೆನ್ ಏಟ್ ಸಿಕ್ಸ್ ಇದ್ದರೆ ಮತ್ತೆ ಸ್ಟಾರು ಕೂಡ ಇದ್ದರೆ ಆ ಥರದ ಹತ್ತು ರೂಪಾಯಿಯ ನೋಟು ಎರಡೂವರೆ ಸಾವಿರ ರೂಪಾಯಿಗೆ ಹೋಗ್ಬೋದು ಆ ಥರದ ಜೀರೋ 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 ಸೆವೆನ್ ಏಟ್ ಸಿಕ್ಸ್ ಇದ್ದು ಸ್ಟಾರ್ ಇತ್ತು ಅಂದರೆ ಆ ಥರದ ಒಂದು ಹತ್ತು ರೂಪಾಯಿಯ ನೋಟು ಒಂದು ಮೂರು ಸಾವಿರ ರೂಪಾಯಿವರೆಗೂ ಅದರ ಬೆಲೆ ಹೋಗ್ಬೋದು ಮತ್ತು ಸೆವೆನ್ ಏಟ್ ಸಿಕ್ಸು ಜೀರೋ ಜೀರೋ ಅಂದರೆ ಸ್ವಲ್ಪ ಕಡಿಮೆ ಆಗಿ ಒಂದೂವರೆ ಸಾವಿರ ರೂಪಾಯಿ ಆಗ್ಬೋದು ಆದರೆ ಈ ಥರ ಮಧ್ಯ ಮಧ್ಯದಲ್ಲಿ ಸೆವೆನ್ ಏಟ್ ಸಿಕ್ಸ್ ಇದ್ದರೆ ಕೊನೆಯಲ್ಲಿ ಸೆವೆನ್ ಏಟ್ ಸಿಕ್ಸ್ ಇದ್ದರೆ ಅದು ಯಾವುದು ಸೀರೀಸ್ ಇಲ್ಲದೆ ಇದ್ದರೆ ಆ ನೋಟ್ಗಳನ್ನ ಸ್ವಲ್ಪ ನಾವು ಮಾರ್ತಕ್ಕಂಥದ್ದು ಕಷ್ಟ ಆಗ್ಬೋದು ಮುಖಬೆಲೆಗಿಂತ ತುಂಬ ಜಾಸ್ತಿ ರೇಟ್ ಅಂತೂ ಆಗಲ್ಲ ಇವು ಸಿಂಗಲ್ ನೋಟ್ಗಳು ಯಾರೂ ಕೇಳೋದೇ ಇಲ್ಲ ಒಂದು ಸೀರೀಸ್ ಇರಬೇಕು ಉದಾಹರಣೆಗೆ ಇದು ಜೀರೋ ಜೀರೋ ಒನ್ ಸೆವೆನ್ ಏಟ್ ಸಿಕ್ಸ್ ಜೀರೋ ಜೀರೋ ಟು ಸೆವೆನ್ ಏಟ್ ಸಿಕ್ಸು ಈ ಥರ ನಾವು ಒಂದು ಹತ್ತು ನೋಟ್ಗಳನ್ನು ನಾವು ಒಂದು ರೆಡಿ ಮಾಡಿಕೊಂಡು ಒಂದು ಸೀರೀಸ್ ಮಾಡಿಕೊಂಡು ಅದನ್ನು ನಾವು ಮಾರಿದ್ರೆ ನಿಮ್ಮ ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಬೆಲೆ ಸಿಗಬಹುದು ಈ ನಾಣ್ಯಗಳನ್ನು ನೋಟುಗಳನ್ನು ಸಂಗ್ರಹ ಮಾಡಬೇಕಾದ್ರೆ ಒಂದು ಕಂಡೀಷನ್ ಏನಂದರೆ ನಾವು ಇದ್ರ ಬಗ್ಗೆ ವಿಶೇಷವಾಗಿ ತಿಳ್ಕೊಬೇಕು ಇದಕ್ಕೆ ಇರ್ತಕ್ಕಂತಹ ಕೆಲವು ಪುಸ್ತಕಗಳಿದ್ದಾವೆ ಅವನ್ನು ನಾವು ಏನು ಮಾಡಬೇಕು ತಿಳ್ಕೋಬೇಕು ಯಾವ ಏರಿನ ಯಾವ ಒಂದು ನೋಟು ಅಥವಾ ಯಾವ ನಾಣ್ಯ ಯಾವ ಮಿಂಟಿನ ನಾಣ್ಯ ಅಥವಾ ಯಾವ ಪ್ರಿಂಟ್ನ ಬಂದಿರತಕ್ಕಂತಹ ಯಾವ ನೋಟು ಅದು ಏನು ಪ್ಲೇನ್ ಇನ್ಸೆಟ್ ಅಥವಾ ಬೇರೆ ಯಾವುದಾದ್ರು ಇನ್ಸೆಟ್ ಇರುತ್ತೆ ಇನ್ಸೆಟ್ ಅಂದರೆ ಇಲ್ಲಿ ಇದು ಪ್ಲೇನ್ ಇನ್ಸೆಟ್ ಇದು ಮೈಸೂರಿಂದ ಪ್ರಿಂಟ್ ಆಗಿರ್ತಕ್ಕಂಥದ್ದು ಅದೇ ನಾವು ಬೇರೆದನ್ನು ನಾವು ನೋಡಿದ್ರೆ ಇಲ್ಲಿ ನೋಡಿರಿ ಇಲ್ಲಿ ಇಲ್ಲಿ ನೋಡ್ರಿ ಎಲ್ ಇನ್ಸೆಟ್ ಅಂತ ಇದೆ ಹೀಗೆ ಬೇರೆ ಬೇರೆ ಪ್ರಿಂಟ್ ಆದಂತಹ ಎಲ್ಲಿ ಪ್ರಿಂಟ್ ಆದವು ಅಂತಕ್ಕಂಥದ್ದನ್ನು ನಮಗೆ ಹೇಳ್ತವೆ ಅವನ್ನೆಲ್ಲ ತಿಳ್ಕೊಂಡು ನಾವು ಸಂಗ್ರಹಕ್ಕೆ ಇಡೀಬೇಕು ಯಾವುದೋ ಒಂದು ನಾಣ್ಯವನ್ನು ತೋರಿಸ್ಬಿಟ್ಟು ಈ ಥರದ ನಾಣ್ಯ ಇಷ್ಟು ಬೆಲೆ ಇದೆ ಅಂತ ತಕ್ಷಣವೇ ಆ ಥರದ ಎಲ್ಲ ನಾಣ್ಯಗಳು ಬೆಲೆ ಇರಲ್ಲ ಸೆವೆನ್ ಏಯ್ಟ್ ಸಿಕ್ಸ್ನ ಒಂದು ನೋಟ್ಗೆ ಬೆಲೆ ಇದೆ ಅಂದರೆ ಯಾವ ಸೆವೆನ್ ಏಯ್ಟ್ ಸಿಕ್ಸು ಜೀರೋ 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 ಸೆವೆನ್ ಏಟ್ ಸಿಕ್ಸನ್ನು ಆಗಿರಬೇಕು ಒಂದು ಇಲ್ಲ ಏನಾಗಿರಬೇಕು ಸ್ಟಾರ್ ಇದ್ದು ಸೆವೆನ್ ಏಟ್ ಸಿಕ್ಸ್ ಆದರೂ ಇರಬೇಕು ಇಲ್ಲ ಅಂದರೆ ಈ ಥರ ಈ ಥರ ಬೇರೆ ಯಾವ್ಯಾವುದೋ ನಂಬರು ಸಂಬಂಧ ಇಲ್ಲದೆ ನಂಬರ್ ಇದ್ದು ಕೊನೆಗೆ ಸೆವೆನ್ ಏಟ್ ಸಿಕ್ಸ್ ಇದ್ದರೆ ಇದರ ಮುಖಬೆಲೆಗಿಂತ ಒಂದು ಪಾಯಿಂಟ್ ಒನ್ ಪರ್ಸೆಂಟ್ ಅಂದರೆ ಐನೂರ ಐವತ್ತು ರೂಪಾಯಿ ಬೆಲೆಯನ್ನು ನಾವು ನಿರೀಕ್ಷೆ ಮಾಡ್ಬೋದು ಅದಕ್ಕಿಂತ ಹೆಚ್ಚಿಂದು ಆಗಲ್ಲ ಹಾಗಾಗಿ ಇವನ್ನ ಹೋಲ್ಡ್ ಮಾಡೋದು ಅಷ್ಟು ಸರಿಯಾದ ನಿರ್ಧಾರ ಅಲ್ಲ ಅಂದರೆ ಹಣದುಬ್ಬರಕ್ಕಿಂತ ಹೆಚ್ಚಿನ ನಮಗೆ ದುಡ್ಡನ್ನು ಕೊಡದೇ ಇರೋದರಿಂದ ಇವನ್ನ ಸಾವಿರಾರು ರೂಪಾಯಿ ನೋಟುಗಳನ್ನು ನಾವು ಈ ಹೋಲ್ಡ್ ಮಾಡಿ ನಮಗೆ ಮುಂದೆ ಲಕ್ಷಾಂತರ ರೂಪಾಯಿ ದುಡ್ಡು ಬರ್ತವೆ ಅಂತಕ್ಕಂಥದ್ದು ಅಷ್ಟು ಸರಿಯಾದ ನಿರ್ಣಯ ಅಲ್ಲ ಆದರೆ ನಮ್ಮ ಸಂಗ್ರಹಕ್ಕೆ ಅಂತ ನಾವು ಒಂದೊಂದು ನೋಟುಗಳನ್ನು ಒಂದೊಂದು ರೀತಿಯ ನೋಟುಗಳು ಒಂದೊಂದನ್ನು ನಾವು ತೆಗೆದಿಟ್ಕೊಳ್ತಕ್ಕಂಥದ್ದು ತಪ್ಪೇನಲ್ಲ ಇದು ಇವತ್ತಿನ ಈ ಒಂದು ಮಾಹಿತಿಯಾಗಿತ್ತು ಸೆವೆನ್ ಏಟ್ ಸಿಕ್ಸು ಮತ್ತು ಫ್ಯಾನ್ಸಿ ನಂಬರು ಮತ್ತು ಸೆಮಿ ಫ್ಯಾನ್ಸಿ ನಂಬರು ಈ ಥರದ ನೋಟುಗಳ ಬಗ್ಗೆ ಇದು ಮಾಹಿತಿಯಾಗಿತ್ತು ಮತ್ತು ಈ ಬಂಡ್ಲುಗಳನ್ನು ಅಷ್ಟೇ ಕೊಂಡ್ಕೊಳ್ತಕ್ಕಂಥ ಜನ ಇದರಲ್ಲಿ ಕೂಡ ಒಂದು ಎಲ್ಲ ಆಲ್ ಸೇವೆಯಿಂದ ಇರ್ತಕ್ಕಂತಹ ಒಂದು ನೋ ನೋಟು ಈ ಇಡೀ ರಿಮ್ಮಲ್ಲಿ ಒಂದು ನೋಟು ಆ ಥರದ್ದು ಸಿಗುತ್ತೆ ಹಾಗಾಗಿ ಈ ರಿಮ್ಮಿನ ಬೆಲೆ ಸಹಜವಾಗಿಯೇ ಜಾಸ್ತಿ ಆಗುತ್ತೆ ಬುಕ್ಕಲ್ಲಿ ಈ ಒಂದು ನೋಟಿಗೆ ಎಷ್ಟು ಮೂವತ್ತು ರೂಪಾಯಿ ಬೆಲೆಯನ್ನು ಅವರು ಹೇಳಿದ್ದಾರೆ ಅಂದರೆ ಇದು ಎಷ್ಟಾಗುತ್ತೆ ಅದರ ಮುಖ ಬೆಲೆಗಿಂತ ಎರಡು ಪಟ್ಟು ಮೂರು ಪಟ್ಟು ಜಾಸ್ತಿ ಆಗುತ್ತೆ ಆದರೆ ನಿಜವಾಗ್ಲೂ ಕೂಡ ನಾವು ಮಾರಕ್ಕೆ ಹೋದಾಗ ಅಷ್ಟು ರೇಟ್ ಸಿಗೋಲ್ಲ ಇದನ್ನು ನನ್ನ ಅನಿಸಿಕೆ ಪ್ರಕಾರ ಒಂದು ಹದಿನೈದು ಸಾವಿರ ರೂಪಾಯಿಗೆ ಇದು ಹತ್ತು ಸಾವಿರ ರೂಪಾಯಿ ಮುಖಬೆಲೆ ಇರತಕ್ಕಂಥ ಈ ನೋಟ್ಗಳು ಹದಿನೈದು ಸಾವಿರ ರೂಪಾಯಿಗೆ ಅಥವಾ ಹದಿನಾರು ಸಾವಿರ ರೂಪಾಯಿಗೆ ಈ ದಿನಗಳಲ್ಲಿ ಏನಾಗ್ಬೋದು ಹೋಗ್ಬೋದು ಇಲ್ಲಿ ಮೈಸೂರು ಪ್ರಿಂಟಿಂದ ಆಗಿರ್ತಕ್ಕಂಥ ಒಂದು ಲೋಗೋ ನೀವು ನೋಡ್ತಾ ಇದ್ದೀರಾ ಇದು ಮಾಹಿತಿಯಾಗಿತ್ತು ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ನಂತರದ ದಿನಗಳಲ್ಲಿ ಕಾಲ ಕಾಲಕ್ಕೆ ಏನಾದರೂ ಬದಲಾವಣೆ ಆದರೆ ಯಾವುದಾದ್ರೂ ವಿಶೇಷವಾದಂತಹ ನೋಟ್ಗಳು ಬಂದರೆ ನಾಣ್ಯಗಳು ಬಂದರೆ ಅಥವಾ ಮಾರ್ಕೆಟಲ್ಲಿ ಅದರ ಬೆಲೆಗಳು ಹೆಚ್ಚಾದರೆ ಬೇಡಿಕೆ ಜಾಸ್ತಿ ಆದರೆ ಅದರ ಬಗ್ಗೆನೂ ಕೂಡ ನಾನು ನಿಮಗೆ ಸರಿಯಾದ ಮಾಹಿತಿಯನ್ನು ನಾನು ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನು ತಪ್ಪದೇ ಮಾಡ್ತೀನಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮದೇ ಆದಂತಹ ಮನಿ ಮಾತು ಕನ್ನಡ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ಥರದ ನಾಣ್ಯ ನೋಟು ಅಂಚೆ ಚೀಟಿಗಳ ಬಗ್ಗೆ ವಿವರಣೆಯನ್ನು ನಿಜವಾದ ಖಚಿತವಾದಂಥ ಒಂದು ಮಾಹಿತಿಯನ್ನು ನೀವು ಇಲ್ಲಿಂದ ನೀವು ನಿರೀಕ್ಷೆ ಮಾಡಬಹುದು ಧನ್ಯವಾದಗಳು